ಶಿವನು ಬಂದನು ಧರೆಗೆ ಹರನು ಬಂದನು ಸುರಮಲ್ಹಾರ ರೂಪ ಧರಿಸಿ ಭುವಿಗೆ ಬಂದನು. ಎಸ್, ಶ್ರೀ ಏಳು ಕೋಟಿ ಮಹಿಳಾರಲಿಂಗೇಶ್ವರ ಪವಾಡ ನಿಮಗೆಲ್ಲ ತಿಳಿದೇ ಇದೆ. ಕಾರುಣಿಕದ ಮೂಲಕ ಸಮಾಜದ ಹಾಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿದು ಎಚ್ಚರಿಕೆ ನೀಡುವ ಈ ದೇವರಿಗೆ ಅಪಾರ ಸಂಖ್ಯೆಯ ಭಕ್ತರಿದ್ದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕವಡ್ಡರ ಕೆರೆ ಗ್ರಾಮದಲ್ಲೂ ಮಹಿಳಾರಲಿಂಗ ದೇವರ ಪೂಜಾ ಕೈಂಕರ್ಯಗಳು ಭಕ್ತಿಯಿಂದ ಸಾಗ್ತಾ ಇದೆ. ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಏಳು ಕೋಟಿ ಮಹಿಳಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 2 ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದು, ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಮಾರ್ಚ್ 3 ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್, ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಕೆ ಮಹಾದೇವ್, ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ಮೈಮೂಲ ಅಧ್ಯಕ್ಷ ಪಿಎಂ ಪ್ರಸನ್ನ ಭಾಗವಹಿಸಲಿದ್ದಾರೆ. ಭಾನುವಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಗ್ರಾಮದ ಮುಖಂಡರಾದ ರಮೇಶ್ ಹಾಗೂ ಇತರೆ ಯಜಮಾನರು ಮನವಿ ಮಾಡಿದ್ದಾರೆ. ಸಂತೇಳಿ ಚಿಕ್ಕೋಡ್ರಿಕೇರಿ ಗ್ರಾಮದಲ್ಲಿ 7 ಮಹಿಳಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ಚಿಕ್ಕೋಡ್ರಿಕೇರಿ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಸೇರಿ ಮಾಡ್ತಾ ಇರೋದು. ಗ್ರಾಮದ ಪರವಾಗಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಲೋಕಾರ್ಪಣೆ ಸಮಾರಂಭ 2/3/2024 ಶನಿವಾರ, ದಿನಾಂಕ 3/3/2024 ಭಾನುವಾರ, ದಿನಾಂಕ 4/3 ಸೋಮವಾರ, 3 ಇರುವ ಪೂಜೆ ಕೈಂಕರ್ಯ ಇದರಿಂದ ಬಂದು ಎಲ್ಲ ಭಕ್ತಾದಿಗಳು ಪ್ರಸಾದ ಸಹಕರಿಸಬೇಕಂತ 3 ಇಟ್ಕೊಂಡು ಮೈಲಾರಲಿಂಗೇಶ್ವರ ಸ್ವಾಮಿದು ಇದು 3 ಪೂಜೆ ನಡೀತದೆ. ನಾಳೆ ಕಡ್ತಾ ತರೋದು, ನಾಡ್ದು ಭಾನುವಾರ 3 ಪೂಜೆ ಸೋಮವಾರ ಸ್ಥಾಪನೆ ಪ್ರಸಿದ್ಧ ಸ್ಥಾಪನೆ. ನಂತರ ಸೋಮವಾರ ಪುನಃ ಸೋಮವಾರ ನಂತರ ಊಟ ಮಾಮೂಲಿ. ಗ್ರಾಮದ ಪೂಜೆ ಮಾಡಬೇಕು, ಮಹಿಳಾರಲಿಂಗೇಶ್ವರ ಸ್ವಾಮಿ ಪೂಜೆ ಮಾಡಬೇಕು. ಶಿವನು ಬಂದನು ಧರೆಗೆ ಹರನು ಬಂದನು ಸುರಮಲ್ಹಾರ ರೂಪ ಧರಿಸಿ ಭುವಿಗೆ ಬಂದನು.